ಏರ್ಪೋರ್ಟ್ ನಿಂದ ಸಿಟಿಗೆ ಬರೋರು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಎಂಟ್ರಿ ಕೊಡೋರು ಎಲ್ಲರೂ ಕೂಡ ಹೆಬ್ಬಾಳದ ಇಲ್ಲಿ ತನಕ ಬಳಸ್ತಾ ಟ್ರಾಫಿಕ್ ಕಿರಿಕಿರಿ ಇತ್ತು ಬಟ್ ಮತ್ತಷ್ಟು ಕಾರಣ ಹೋಗೋಣ ಆರು ವರ್ಷದ ಬಳಿಕ ಮತ್ತೆ ಫ್ಲೈಓವರ್ ಅಗ್ಲೀಕರಣ ಹೆಬ್ಬಾಳ ಮಾರ್ಗ ಬಂದ್ ಟ್ರಾಫಿಕ್ ಕಿರಿಕಿರಿ ಫಿಕ್ಸ್ ಎಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಿಟಿಗೆ ಬರುವವರು ದೊಡ್ಡಬಳ್ಳಾಪುರ ಭಾಗದಿಂದ ಬೆಂಗಳೂರಿಗೆ ಬರುವವರು ಹೆಬ್ಬಾಳ ಬಳಿಯ ಎಸ್ ಟಿ ಮಾಲ್ ತನಕ ಆರಾಮಾಗಿ ಬರ್ತಾರೆ ಅಲ್ಲಿಂದ ಹೆಬ್ಬಾಳ ಫ್ಲೈಓವರ್ ದಾಟೋಸ್ಟಲ್ಲಿ ಸಾಕಪ್ಪ ಸಾಕು ಟ್ರಾಫಿಕ್ ಸಮಸ್ಯೆ ಸಾಕು ಅಂತ ಹೈರಾಣ ಈ ಜಾಮ್ ಮತ್ತಷ್ಟು ಹೆಚ್ಚಾಗುತ್ತೆ ಬಿಡಿಎ ಆರು ವರ್ಷಗಳ ಹಿಂದೆ ಹೆಬ್ಬಾಳ ಫ್ಲೈಓವರ್ ಅಗ್ಲೀಕರಣ ಮಾಡೋದಕ್ಕೆ ಗ್ರೀನ್ ಪ್ರಿಂಟ್ ಸಿದ್ಧ ಮಾಡಿಕೊಂಡು ಪಿಲ್ಲರ್ ಹಾಕೋದಿಕ್ಕೆ ಭೂಮಿಯನ್ನ ಅಗೆದು ಫೈಲ್ಸ್ ಗಳನ್ನ ಸಹ ಹಾಕಿತ್ತು ಆದ್ರೆ ಮೆಟ್ರೋ ಕಾಮಗಾರಿಯ ಕಾರಣ ಹಾಗೂ ಸ್ಟೀಲ್ ಬ್ರಿಡ್ಜ್ ಮಾಡೋ ಪ್ಲಾನ್ ನಿಂದ ಕಾಮಗಾರಿಗೆ ಕಡೆ ನೀಡಲಾಗಿತ್ತು ಈಗ ಮತ್ತೆ ಇಲ್ಲಿ ಫ್ಲೈಓವರ್ ಅಗಲೀಕರಣ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದ್ದು ಹತ್ತು ತಿಂಗಳಿಂದ ಪಿಲ್ಲರ್ಗಳ ಕಾಮಗಾರಿ ನಡೀತಾ ಇದೆ ಈಗ ಕೆಆರ್ ಪುರಂ ನಾಗ್ವಾರ ಕಡೆಯಿಂದ ಬಂದು ಹೆಬ್ಬಾಳ ಫ್ಲೈಓವರ್ ಮೇಲೆ ಬರುವ ಮಾರ್ಗಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ಮೇಲ್ಸೇತುವೆ ಅಗಲೀಕರಣ ಕಾಮಗಾರಿ ಮಾಡಬೇಕಾಗಿದೆ ಹಾಗಾಗಿ ಈಗಾಗಲೇ ಈ ಭಾಗದ ಮೂಲಕ ಸಿಟಿ ಕಡೆ ಬರುವ ವಾಹನ ಸವಾರರು ಬೇರೆ ಮಾರ್ಗ ಬಳಸಿ ಅಂತ ಟ್ರಾಫಿಕ್ ಪೊಲೀಸರು ಸೂಚನೆ ಕೊಡ್ತಿದ್ದಾರೆ ಇಲ್ಲಿ ಈಗ ಗ್ರಿಲ್ ಹಾಕೋ ಕೆಲಸ ಶುರುವಾಗಿದ್ದು ಇನ್ನು ಕೆಲ ದಿನಗಳಲ್ಲಿ ನಾಗವಾರದಿಂದ ಹೆಬ್ಬಾಳದ ಕಡೆ ಬರುವ ಮಾರ್ಗವನ್ನ ಬಂದ್ ಮಾಡಲಾಗುತ್ತೆ ಅಲ್ಲಿನ ಕಾಮಗಾರಿ ಹೇಗೆ ನಡೆಯುತ್ತೆ ಪರ್ಯಾಯ ಮಾರ್ಗ ಯಾವುದು ಅನ್ನೋದನ್ನ ನಮ್ಮ ಪ್ರತಿನಿಧಿ ಮಾರುತಿ ವಿವರಿಸುತ್ತಾರೆ ನೋಡ್ತಾ ಹೋಗು ಇಲ್ಲಿ ಒಂದು ಹಳೆ ಓವರ್ ಅಲ್ಲಿ ಈಗ ಗ್ರಿಲ್ ಗ್ರಿಲ್ ಹಾಕುವಂತಹ ಕೆಲಸವನ್ನ ಕಾರ್ಮಿಕರು ಮಾಡಿದ್ದಾರೆ ಇದರಿಂದ ಈಗ ಕೆಆರ್ಪುರಂ ಇಂದ ಬರುವಂತಹ ವಾಹನಗಳಿಗೆ ಅಂದ್ರೆ ಕೆಆರ್ಪುರಂ ಇಂದ ಬಂದು ಅಥವಾ ನಾಗುವರ ಭಾಗದಿಂದ ಬರುವಂತಹ ವಾಹನಗಳು ಲೆಫ್ಟ್ ಅನ್ ತಗೊಂಡು ಸಿಟಿ ಕಡೆ ಹೋಗ್ತಿದ್ದು ಈಗ ಈ ರಸ್ತೆ ಕ್ಲೋಸ್ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಇಂದ ಏನ್ ಓವರ್ ಮೇಲಿಂದ ಹೆಬ್ಬಾಳ ಬರುವಂತವ್ರು ಸಿಟಿ ಕಡೆ ಬರಬೇಕಾದ್ರೆ ಹೆಬ್ಬಾಳ ಕಡೆ ಬಂದವರು ಇಲ್ಲಿ ಲೆಫ್ಟ್ ತಗೋತಾರೆ ಈ ರಸ್ತೆ ತಾತ್ಕಾಲಿಕವಾಗಿ ಅಂದರೆ ನಾಲ್ಕು ತಿಂಗಳ ಕಾಲ ಬಂದಾಗುತ್ತೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಅಡ್ವೈಸ್ಗಳ ಮಹಾ ಸಾವಿರರಿಗೆ ನೀಡಿರುವಂಥದ್ದು ಕೆಆರ್ಪುರಮಿಂದ ಈ ಕೆ ಹೆಬ್ಬಳ ಬರೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮುಕುಂದ ಇದೆ ಬಾಣಸ್ವಾಡಿ ರೂಟು ಆ ರೂಟಲ್ಲಿ ಸಿಟಿಗೆ ಹೋಗಿ ಅಂತ ಒಂದು ಅಡ್ವೈಸ್ ಮಾಡಿದ್ದಾರೆ ಒಂದು ವೇಳೆ ಈ ಕಡೆ ನಾಗವಾರದಿಂದ ಅಥವಾ ಅಲ್ಲಿಂದ ಮುಂದೆಯಿಂದ ಬರುವವರು ಈ ಫ್ಲೈಓವರ್ ಕ್ಲೋಸ್ ಆಗೋ ಕಾರಣಕ್ಕೆ ಹೆಬ್ಬಾಳ ಫ್ಲೈಓವರ್ನ ಕೆಳಭಾಗದಲ್ಲಿ ಕೆಆರ್ಪುರಮಿಂದ ಅಥವಾ ಈ ಭಾಗದಿಂದ ಬರುವಂಥವರು ಹೆಬ್ಬಾಳದಿಂದ ಬಲ ತಿರುವನ್ನು ಪಡೆದು ಕೆಂಪಾಪುರ ಸಿಗ್ನಲ್ಗೆ ಹೋಗಿ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಈ ಫ್ಲೈಓವರ್ನ ಹತ್ತಬೇಕಾಗತ್ತೆ ಅಲ್ಲಿವರೆಗೂ ಅಂದರೆ ನಾಲ್ಕು ತಿಂಗಳವರೆಗೂ ಇಲ್ಲಿ ಹೆಬ್ಬಾಳ ಫ್ಲೈಓವರ್ ಈ ಭಾಗ ಕೇರ್ಪುರಂನಿಂದ ಬರುವಂತಹ ಫ್ಲೈಓವರ್ ಕ್ಲೋಸ್ ಆಗ್ತಿರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಕೆಳ ಭಾಗದಲ್ಲೂ ಸಹ ಟ್ರಾಫಿಕ್ ಉದ್ಭವ ಆಗುತ್ತೆ ಇನ್ನು ಹತ್ತು ಮೀಟರ್ ಅಗ್ಲ ರಸ್ತೆ ಇದಾಗಿತ್ತು ಕೆಂಪಾಪುರದಿಂದ ಹೆಬ್ಬಾಳಕ್ಕೆ ಬರುವ ಮಾರ್ಗದ ರೈಲ್ವೆ ಗೇಟ್ನಿಂದ ಈ ಮೇಲ್ಸೇತುವೆ ಅಗಲೀಕರಣ ಆಗತ್ತೆ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇತ್ತು ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಬಿಡಿಎ ಹದಿನೆಂಟು ತಿಂಗಳ ಗಡುವನ್ನ ನಿಗದಿ ಮಾಡಿಕೊಂಡಿತ್ತು ಈಗಾಗಲೇ ಹತ್ತು ತಿಂಗಳು ಕಳೆದಿದೆ ಸದ್ಯಕ್ಕೆ ಮೊದಲ ಹಂತವಾಗಿ ಈ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು ಮುಂದಿನ ನಾಲ್ಕು ತಿಂಗಳು ವಾಹನ ಸವಾರರು ಇನ್ನಷ್ಟು ಟ್ರಾಫಿಕ್ ಕಿರಿಕಿರಿಯನ್ನ ಅನುಭವಿಸಬೇಕಾಗುತ್ತೆ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು